ಮಂಡ್ಯದಲ್ಲಿ ಸಚಿವ ಮುರುಗೇಶ್ ನಿರಾಣಿ ಪುತ್ರ ವಿಜಯ್ ವಿರುದ್ಧ ದೂರು ನೀಡಲಾಗಿದೆ। ಪಾಂಡವಪುರ ಸಕ್ಕರೆ ಕಾರ್ಖಾನೆಯ ಗುತ್ತಿಗೆ ಕರಾರು ಪಾಲಿಸದ ಆರೋಪವನ್ನು ಹೊರಿಸಲಾಗಿದೆ। ವಿಜಯ್ ಎಂ ನಿರಾಣಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಎಚ್ ಎಂ ರವೀಂದ್ರ ಮಂಡ್ಯದ ಎಸಿಬಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ। ಕೋಟ್ಯಾಂತರ ರೂಪಾಯಿ ಹಣ ಸರ್ಕಾರಕ್ಕೆ ವಂಚನೆ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ। ನಿಯಮ ಪಾಲಿಸದ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ರವೀಂದ್ರ ಆಗ್ರಹವನ್ನ ಮಾಡಿದ್ದಾರೆ। ಕಾಂಗ್ರೆಸ್ ಅಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಮುಂದಿನ ಸಿಎಂ ಜಟಾಪಟಿ ಮುಂದುವರಿಸಿದೆ। ಇನ್ನೊಂದು ಕಡೆ ದಲಿತ ಸಿಎಂ ವಿಚಾರವು ಹೊಗೆಯಾಡ್ತಾ ಇದೆ। ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಗೆ ಸಡ್ಡು ಹೊಡೆಯುವಂತೆ ಇವತ್ತು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೆಸರು ಸಿಎಂ ರೇಸ್ ನಲ್ಲಿ ತೇಲಿ ಬಂದಿದೆ। ಮುಂದಿನ ಸಿಎಂ ಯಾರು ಎಂಬ ವಿವಾದ ಮುಂದಿನ ಎಲೆಕ್ಷನ್ ನಡೆದು ಫಲಿತಾಂಶ ಬರೋ ತನಕ ಯಾವುದೇ ಕಾರಣಕ್ಕೂ ನಿಲ್ಲೋ ಲಕ್ಷಣವಿಲ್ಲ। ಸಿಎಂ ಅಭ್ಯರ್ಥಿ ವಿಚಾರಕ್ಕೆ ನನ್ನನ್ನ ಎಳೆದು ತರಬೇಡಿ, ಸುಮ್ಮನೆ ನನ್ನ ಹೆಸರು ಹೇಳಬೇಡಿ, ಸುದ್ದಿ ಹಬ್ಬಿಸಬೇಡಿ ಎಂದು ಖುದ್ದು ಸಿದ್ದರಾಮಯ್ಯನವರೇ ತಮ್ಮ ಆಪ್ತರಿಗೆ ಬೆಂಬಲಿಗರಿಗೆಲ್ಲ ಪದೇ ಪದೇ ಹೇಳಿದ್ದಾಯಿತು। ಈಗಲೂ ಅದನ್ನೇ ಹೇಳುತ್ತಿದ್ದಾರೆ। ಆದರೂ ಅಲ್ಲಲ್ಲಿ ಈ ಸದ್ದು ಗದ್ದಲ ನಿಂತಿಲ್ಲ। ಡಿಕೆಶಿ ಬೆಂಬಲಿಗರು ಡಿಕೆಶಿಯೇ ಮುಂದಿನ ಸಿಎಂ ಎಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಮುಂದಿನ ಸಿಎಂ ನಮ್ಮ ಸಿದ್ದರಾಮಯ್ಯನವರೇ ಎಂದು ಹೇಳುತ್ತಲೇ ಇದ್ದಾರೆ। ಈ ನಡುವೆ ದಲಿತ ಸಿಎಂ ವಿಚಾರ ಹಾಗೆ ಹೊಗೆಯಾಡ್ತಿದೆ। ಪರಮೇಶ್ವರ್ ತಮ್ಮದೇ ಟೀಮ್ ಕಟ್ಟಿಕೊಂಡು ಸಭೆ ಮಾಡಿದ್ದಾರೆ, ಹೈಕಮಾಂಡ್ ಭೇಟಿಗೂ ಪ್ಲಾನ್ ಮಾಡಿದ್ದಾರಂತೆ। ಈ ನಡುವೆ ಇಂದು ಪಕ್ಷದ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಹೆಸರು ತೇಲಿ ಬಂದಿದೆ। ನಮ್ಮವರೊಬ್ಬರು ಸಿಎಂ ಆಗಲಿಲ್ಲ ಎಂಬ ಕೊರಗಿದೆ। ದಲಿತರಲ್ಲಿ ಅರ್ಹತೆ ಸೀನಿಯಾರಿಟಿ ಇರೋ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆದ್ರೆ ತಪ್ಪೇನಿಲ್ಲ ಎಂದಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್। ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಕಷ್ಟು ಸಾರಿ ಆಗ್ಬೇಕಿತ್ತು, ಬಟ್ ಆ ಟೈಮಲ್ಲಿ ಮೆಜಾರಿಟಿ ಬರಲಿಲ್ಲ। ಖರ್ಗೆ ಸಾಹೇಬ್ರು ಸೋತ್ರು ರಾಜ್ಯಸಭೆ ಶಾಸಕಾಂಗ ನಾಯಕನ ಸ್ಥಾನ ಕೊಟ್ಟಿದ್ದಾರೆ। ಈಗಾಗಲೇ ಮುನಿಯಪ್ಪಗೆ ಸಚಿವ ಸ್ಥಾನ ಸಿಕ್ಕಿದೆ। ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದಲ್ಲಿ ಡಿಸಿಎಂ ಆಗಿದ್ರು। ಹೀಗೆ ರೇಸ್ ನಲ್ಲಿ ಇರೋರಿಗೆಲ್ಲ ಟಾಂಗ್ ಕೊಟ್ಟಿದ್ದಾರೆ ಧ್ರುವ ನಾರಾಯಣ್। ಅಲ್ಲಿ ಮೊದಲು ನಮ್ಮ ಸರ್ಕಾರ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕೆ ಎಚ್ ಮುನಿಯಪ್ಪನವರು ಎಂತೆಂತ ಹುದ್ದೆಯಲ್ಲಿದ್ರು, ಹಾಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಪರಾಜಿತರಾದ್ಮೇಲೆ ಅವರಿಗೆ ರಾಜ್ಯಸಭಾ ಸ್ಥಾನ ಕೊಟ್ಟು ಇವತ್ತು ರಾಜ್ಯಸಭೆಯ ನಾಯಕ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿದ್ದಾರೆ। ಅದು ದೊಡ್ಡ ಹುದ್ದೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ಅವಕಾಶಗಳು ಬೇರೆ ಪಕ್ಷ ಈಗಾಗಲೇ ಪರಮೇಶ್ವರ್ ಅವರು ಡೆಪ್ಯೂಟಿ ಸಿಎಂ ಸಿಕ್ಕಿದ್ರು। ಒಟ್ಟಿನಲ್ಲಿ ಧ್ರುವನಾರಾಯಣ್ ಮಾತಾಡಿದ್ದನ್ನ ನೋಡಿದ್ರೆ ದಲಿತ ಸಿಎಂ ರೇಸ್ ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇರೋದು ಪಕ್ಕಾ ಅನಿಸ್ತಿದೆ। ಆದ್ರೆ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕಥೆ ಏನಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲರ ಭವಿಷ್ಯ ನಿಂತಿದೆ। ಸುನಿಲ್, ನ್ಯೂಸ್ 18 ಕನ್ನಡ, ಮೈಸೂರು। ಧಾರವಾಡ ಜಿಲ್ಲೆಯ ಕಲಘಟಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರ ಕಚ್ಚಾಟ ಮುಂದುವರೆದಿದೆ। ಮಾಜಿ ಸಚಿವ ಸಂತೋಷ್ ಲಾಡ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಛಬ್ಬಿ ನಡುವೆ ವಾಕ್ಸಮರ ನಡೆದಿದೆ। ನಾಲ್ಕು ಜನ ಬಡವರಿಗೆ ಫುಡ್ ಕಿಟ್ ಹಂಚಿ ಫೋಟೋ ತೆಗೆಸಿಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ಏನ್ ಮಾಡೋದು, ಅನಿವಾರ್ಯವಾಗಿ ಚೀಪ್ ಪಾಲಿಟಿಕ್ಸ್ ನಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ಅಂತ ಸಂತೋಷ್ ಲಾಡ್ ಗದ್ಗದಿತರಾಗಿದ್ದಾರೆ। ನಾಗರಾಜ್ ಛಬ್ಬಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ। ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ।